ಇದು ಕ್ರಿಕೆಟ್ ಕತೆ ಹುರ್ರಿನ ಜೊತೆ. ಸೊ ಇವತ್ತು ಈದ್ ಉಲ್ ಫಿತರ್ ಹಬ್ಬವನ್ನು ಆಚರಿಸೋ ಎಲ್ಲಾ ನಮ್ಮ ಮಿತ್ರರಿಗೆ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ, ಲಖನೌ ತಂಡವನ್ನ ಗಮನಿಸಿದ್ರೆ ಗೆಲುವಿನ ಬಳಿಕ ಬರ್ತಾ ಇರೋದು ಕೆ ಎಲ್ ರಾಹುಲ್ ಅವರ ನಾಯಕತ್ವದ ಬಗ್ಗೆ ಹೇಳಬೇಕು. ಕಳೆದ ಪಂದ್ಯದಲ್ಲಿ ಯಾವ ರೀತಿ ಅವ್ರ ಬೌಲರ್ಸ್ ಗಳನ್ನ ಅಟ್ಯಾಕ್ ತರ್ತಿದ್ರು, ಎಸ್ಪೆಷಲಿ ಡೆತ್ ಓವರ್ಸ್ ನಲ್ಲಿ ಮೆಚ್ಚಲೇಬೇಕು ಅವರ ಕ್ಯಾಪ್ಟನ್ಸಿಯನ್ನ. ಆದ್ರೆ ಆಚೆ ಆ ಪಂದ್ಯದಲ್ಲಿ ಕೈಲ್ ಮೇಯರ್ಸ್ ಅರ್ಧ ಶತಕ ಬಾರಿಸಿದ್ರು, ನವೀನ್ ಉಲ್ಹಾ ತಮ್ಮ ಐಪಿಎಲ್ ಡೆಬ್ಯೂ ನಲ್ಲಿ ಬಿಗ್ ಗನ್ಸ್ ಗಳನ್ನ ಡಿಸ್ಮಿಸ್ ಮಾಡಿದ್ರು, ಜಾಸ್ ಬಟ್ಲರ್, ಶಿಮ್ರನ್ ಹೆಟ್ಮೇರ್, ಯಶಸ್ವಿ ಜೈಸ್ವಾಲ್ ತೋರಿಸ್ಕೊಡ್ತಾ ಇದಾರೆ ಗುರು ನನ್ ಸ್ಥಾನ ಎಲ್ಲೋ ನಾನು ನಿನ್ ಬಿಟ್ ಕೊಡಲ್ಲ, ಯಾರಿಗಂದ್ರೆ ಮಾರ್ಕ್ ವುಡ್ ಮೆಸೇಜ್ ಕೊಡ್ತಿರೋದಾಗಿರ್ಬೋದು. ಆದ್ರೆ ಅಫ್ಘಾನಿಸ್ತಾನ್ ಪೇಸರ್ ಮೇಲೆ ಎಲ್ರು ಕಂಡಿದ್ದೇ ಇರುತ್ತೆ ಇವತ್ತಿನ ಮ್ಯಾಚ್ ಅಲ್ಲಿ. ಕೈಲ್ ಮೇಯರ್ಸ್ ಕೂಡ ಸ್ಥಾನ ಬಿಟ್ ಕೊಡಲ್ಲ ಕ್ವಿಂಟನ್ ಡಿಕಾಕಿಂಗ್ ಅಂತ ಅನ್ಸುತ್ತೆ. ಹಾಗೆ ಮ್ಯಾಚ್ ಅಪ್ ಅಂತ ಬಂದಾಗ ಕೆ ಎಲ್ ರಾಹುಲ್ ವರ್ಸಸ್ ಲೆಗಿ, ರಶೀದ್ ಖಾನ್ ಮೇಲೆ ಒಂದು ಬ್ಯಾಟಲ್ ಇರ್ಬೋದು. ಮೂರ್ ಬಾರಿ ಇವ್ರನ್ನ ಡಿಸ್ಮಿಸ್ ಮಾಡಿದ್ದಾರೆ ರಶೀದ್ ಖಾನ್. ಹಾಗೆ ಕೆ ಎಲ್ ರಾಹುಲ್ ವರ್ಸಸ್ ಮೊಹಮ್ಮದ್ ಶಮಿ ಎರಡು ಬಾರಿ ಡಿಸ್ಮಿಸ್ ಮಾಡಿದ್ದಾರೆ. ಆವೇಶ್ ಖಾನ್ ವರ್ಸಸ್ ಹಾರ್ದಿಕ್ ಪಾಂಡ್ಯ ಅಂಡ್ ಶುಭಮನ್ ಗಿಲ್, ಇವರು ಕೂಡ ಇಬ್ರು ಬ್ಯಾಟರ್ಸ್ ಗಳನ್ನ ಎರಡ್ ಸಲ ಡಿಸ್ಮಿಸ್ ಮಾಡಿದ್ದಾರೆ. ಸೊ ಈ ಬ್ಯಾಟಲ್ಸ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಬಟ್ ಹಾರ್ದಿಕ್ ಪಾಂಡ್ಯ, ಶುಭಮನ್ ಗಿಲ್ ಎಲ್ರು ಫೈರ್ ಆಗ್ಬೇಕಾಗತ್ತೆ ಇವತ್ತಿನ ದಿನ. ಅದ್ರ ನೆನಪಲ್ಲಿಟ್ಕೊಳ್ಳಿ, ಕಳೆದ ಆ ವೃತ್ತಿಯಲ್ಲಿ ಎರಡು ಬಾರಿ ಜಿಟಿನೇ ಗೆದ್ದಿತ್ತು. ಸೊ ಪ್ರಥಮ ಬಾರಿ ಲಖನೌ ಗೆದ್ದು ರಿವೆಂಜ್ ತಗೋತಾರ ಜಿಟಿ ಮೇಲೆ ತಮ್ಮ ಹೋಮ್ ಗ್ರೌಂಡ್ ನಲ್ಲಿ. ತಾದ ನೋಡ, ಈ ಮ್ಯಾಚ್ ಅಂತೂ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಯಾರಪ್ಪ ಗೆಲ್ತಾರೆ ಅಂತ ನೀವು ಕೇಳಿದ್ರೆ ನನ್ನ ಪ್ರಕಾರ ಇವತ್ತಿನ ದಿನ ಗೆಲ್ಲೋದು ಕೆ ಎಲ್ ರಾಹುಲ್ ಪಡೆ.